ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿ ಟೀ ಮಾಡ್ಕೊಳೋಣ ಅಂತ ಟೀ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲಡ್ಡು ಎದ್ದೊಳಗೆ ಮುಂಚೆ ಟೀ ಕುಡಿದ್ಬಿಟ್ರೆ ಸಮಾಧಾನ. ಸೊ ಅವನು ಎದ್ದಮೇಲೆ ಏನು ಕೆಲಸನೂ ಆಗೋದಿಲ್ಲ. ಸೊ ಅವನು ಟೀ ಕುಡಿದ ತಕ್ಷಣ ಅವನು ಕೂಡ ಎದ್ದ. ಸೊ ಅವನು ಕೂಡ ಫ್ರೆಶ್ ಅಪ್ ಮಾಡಿ ಅವನಿಗೆ ಹಾಲು ಬಾಟಲ್ ಕೂಡ ರೆಡಿ ಮಾಡಿದೆ. ಹಾಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಬಿಡೋಣ ಅಂತ. ಇಲ್ಲಿ ಅಕ್ಕಿ ರೊಟ್ಟಿಗೆ ನಾನು ಸೌತೆಕಾಯಿನ ಮತ್ತು ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇದೆಲ್ಲ ಹಾಕ್ಕೊಳ್ತೀನಿ. ಮತ್ತು ನಿಮಗೆ ಬೀಟ್ರೋಟ್ ಕೂಡ ಹಾಕ್ಕೊಳ್ಬೋದು. ನಿಮಗೆ ಏನು ತರಕಾರಿ ಇಷ್ಟ ಆಗುತ್ತೆ ಅದನ್ನು ಸಣ್ಣ ಸಣ್ಣಕ್ಕೆ ತುರಿದು ಹಾಕ್ಕೊಳ್ಬೋದು. ಹಾಗೆ ನಾನು ಟೇಸ್ಟ್ಗೆ ಉಪ್ಪು, ಜೀರಿಗೆ, ಸೋಂಪೆಲ್ಲ ಹಾಕೊಂಡು ನೀರಾಕಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡೆ. ಹಾಗೆ ಇಲ್ಲಿ ಪಲ್ಯಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಳೋಣ ಅಂದ್ಕೊಂಡೆ. ಸೊ ಅದಕ್ಕೆ ಏನೇನು ಬೇಕು ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಈ ಥರ ಉರಿಬೇಕು. ಸೊ ನಾನು ಲೋಳೆ ಹೋಗೋ ತನಕ ಉರ್ಕೊಳ್ತೀನಿ. ಹಾಗೆ ಕಿಚನಲ್ಲಿ ನಮ್ಮ ಹಸ್ಬೆಂಡ್ ಏನು ಮಾಡ್ತಾಯಿದೆ ಅಂದ್ಬಿಟ್ಟು ನೋಡೋಕ್ಕೆ ಬಂದಿದ್ದರು. ಸೊ ಹಾಗೇ ನಾನು ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಅದು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡೆ ಸೈಡಲ್ಲಿ. ಸೊ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗ್ಯಾಸ್ ಖಾಲಿಯಾಗೋಯ್ತು ಅಷ್ಟೊತ್ತಲ್ಲಿ. ಸೊ ಇಂಡಕ್ಷನ್ ಸ್ಟೌವ್ನ ಎತ್ಕೊಂಡು ಅದರಲ್ಲಿ ನಾನು ಕಡಲೆಬೀಜನ ಹುರ್ಕೊಂಡು ಕಡಲೆಬೀಜನ ಹುಡ್ಕೊಂಡು ಹಾಕ್ಕೊಂಡೆ ಗಾರ್ನಿಷಿಂಗ್ಗೆ ಪಲ್ಯಕ್ಕೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ಗಾರ್ನಿಷಿಂಗ್ ಹಾಕ್ಕೊಳ್ಳೋದ್ರಿಂದ ನೀವು ಬೆಂಡೆಕಾಯಿ ಪಲ್ಯ ತಿಂತಾ ಇದ್ರೆ ಸೊ ಆ ಕಡಲೆಬೀಜ ಬಾಯಿಗೆ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇದ್ರ ಜೊತೆ ಜ್ಯೂಸ್ ಕೂಡ, ABC ಜ್ಯೂಸ್ ಕೂಡ ಮಾಡಿಕೊಂಡೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಫಾಲೋ ಮಾಡೋದನ್ನ ಮಿಸ್ ಮಾಡಬೇಡಿ.